ಪ್ರೈಸ್ ದಿ ಲಾರ್ಡ್. ದೇವರ ನಮಗೆ ಸ್ತೋತ್ರವಾಗಲಿ. ಬಿಡುಗಡೆಯ ಸಂದೇಶ ಎಂಬ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸುಕ್ರಿಸ್ತನಾಮದಲ್ಲಿ ಸ್ವಾಗತಿಸ್ತೇನೆ. ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸುಕ್ರಿಸ್ತ ನಾಮದಲ್ಲಿ ನಾವು ನಿನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಾವು ಧ್ಯಾನ ಮಾಡುವಂಥ ಈ ಸಂದೇಶವನ್ನು ನಿನ್ನ ಪವಿತ್ರಾತ್ಮದಲ್ಲಿ ಅಭಿಷೇಕಿಸು. ಪವಿತ್ರಾತ್ಮನೇ, ನಾನು ನಿನ್ನನ್ನು ಸ್ವಾಗತಿಸ್ತೇನೆ. ನಿನ್ನ ಮೊಮ್ಮದಿದ್ದುಕೊಂಡು ಈ ವಾಕ್ಯದ ಮುಖಾಂತರವಾಗಿ ನಿನ್ನ ಮಕ್ಕಳ ಸಂಗಡ ಮಾತನಾಡು ಪವಿತ್ರಾತ್ಮನೇ. ಇರುವಾಗಲೇ ಕೆಲವು ಪ್ರತಿಯೊಬ್ಬರ ಆತ್ಮಕ್ಕೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು ಮತ್ತು ಬಿಡುಗಡೆಯನ್ನು ಉಂಟು ಮಾಡಬೇಕೆಂದು ನಾನು ಬೇಡಿಕೊಳ್ಳುತ್ತೇನೆ ಯೇಸು ಕ್ರಿಸ್ತ ನಾಮದಲ್ಲಿ, ಆಮೇನ್. ಇವತ್ತಿನ ಧ್ಯಾನ ಮಾಡ್ತೇವೆ ಮಾರ್ಕನ್ನು ಬರೆದ ಸುವಾರ್ತೆ 4:23 23-25 ವಾಕ್ಯ. ಗಾಸ್ಪಲ್ ಆಫ್ ಮಾರ್ಕ್ ಚಾಪ್ಟರ್ 4:23-25. ಕೇಳುವುದಕ್ಕೆ ಕಿವಿಯುಳ್ಳವನು ಕೇಳಲಿ ಎಂದು ಹೇಳಿದನು. ಮತ್ತು ಆತನು ಅವರಿಗೆ, ನೀವು ಕಿವಿಗೊಡುವ ವಿಷಯದಲ್ಲಿ ಎಚ್ಚರಿಕೆ, ನೀವು ಅಳೆಯುವ ಅಳೆದಿಂದಲೇ ನಿಮಗೂ ಅಳೆಯುವರು, ಇನ್ನು ಕೂಡಿಸಿ ಕೊಡುವರು. ಇದ್ದವನಿಗೆ ಕೊಡಲ್ಪಡುವುದು, ಇಲ್ಲದವನ ಕಡೆಯಿಂದ ಇದ್ದದ್ದು ತೆಗೆಲ್ಪಡುವುದು ಎಂದು ಹೇಳಿದವನು. ಇಲ್ಲಿ ಯೇಸು ಕ್ರಿಸ್ತನು ಇಲ್ಲತಾನೆ, ಕೇಳುವುದಕ್ಕೆ ಕಿವಿಗಳು ಕೇಳಲಿ. ಈ ಒಂದೊಂದು ವಾಕ್ಯದ ಅರ್ಥವನ್ನು ನೋಡಿದ್ರೆ ಮಾತಾಡ್ತಾನೆ, ನೀವು ಕಿವಿಗೊಳಿಸಿದ ಎಚ್ಚರಿಕೆ. ಯಾಕೆ ಆತನು ಕಿವಿಗಳನ್ನು ಕೇಳಬೇಕು ಮತ್ತು ಕಿವಿಗಳು ಯಾಕೆ ಅದರ ಅರ್ಥ ನಾವು ನೋಡಿದ್ರೆ ಮೊದಲನೇ ಸಂಗತಿ ನೋಡ್ತೇವೆ, ಕಿವಿಯುಳ್ಳವನು ಕೇಳಬೇಕು. ಇದರ ಅರ್ಥ ನಾವು ನೋಡ್ತೇವೆ ಯೋಬನ ಪುಸ್ತಕ 33:14 14-17 ವಾಕ್ಯ. ಜೋಬ್ ಚಾಪ್ಟರ್ 33:14-17. ದೇವರು ಮಾತನಾಡುವ ರೀತಿ ಒಂದುಂಟು, ಹೌದು ಎರಡುಂಟು. ಮನುಷ್ಯನಾದರೂ ಲಕ್ಷಿಸುವುದಿಲ್ಲ. ಮನುಷ್ಯರಿಗೆ ಗಾಢ ನಿದ್ರೆ ಉಂಟಾದಾಗಲೂ, ಹಾಸಿಗೆ ಮೇಲೆ ಜಂಪು ಹತ್ತಿದಾಗಲೂ, ಆತನ ಸ್ವಪ್ನದಲ್ಲಿ ರಾತ್ರಿಯ ಕನಸಿನಲ್ಲಿ ಅವರ ಕಿವಿಗಳನ್ನು ತೆರೆದು ಅವರಿಗೆ ಶಿಕ್ಷಾ ವಸನವನ್ನು ಉಪದೇಶಿಸಿ ಅದಕ್ಕೆ ಮುದ್ರೆ ಹಾಕುವನು. ಹೀಗೆ ಮನುಷ್ಯನನ್ನು ಅವನು ದುಷ್ಕಾರದಿಂದ ತಪ್ಪಿಸುವನು, ಮಾನವನಿಗೆ ಗರ್ಭನು ಮರೆ ಮಾಡುವನು. ನೋಡ್ತೇವೆ ಯೋಬನ ಜೀವಿತದಲ್ಲಿ ಸೋದನೆ ಮೇಲೆ ಸೋದನೆ, ಕಷ್ಟದ ಮೇಲೆ ಕಷ್ಟ, ರೋಗಗಳು ಬಂದಿರುವಾಗ ಪ್ರೇರೆ ಆ ಯೋಬನು 74 ಬಾರಿ ದೇವರಿಗೆ ಅದನ್ನು ಗುಣಗುಟ್ಟುತ್ತಾನೆ. ದೇವರಿಗೆ ಅದನ್ನು ಚರ್ಚೆ ಮಾಡ್ತಾನೆ, ನಾನು ಇಷ್ಟು ನೀತಿವಂತನಾಗಿದ್ದೇನೆ, ನಾನು ಪರಿಶುದ್ಧನಾಗಿದ್ದೇನೆ, ಯಾಕೆ ನನಗೆ ಈ ಆಪತ್ತಿನ ಮೇಲೆ ಆಪತ್ತು, ಕಷ್ಟ ಕಷ್ಟಪಡ್ತಾ ಅವನು ದೇವರಿಗೆ 74 ಬಾರಿ ಅವನು ದೇವರಿಗೆ ಪ್ರಶ್ನೆ ಕೊಡುತ್ತಾನೆ, ದೇವರ ಹತ್ರ ವಾದ ಮಾಡುತ್ತಾನೆ. ಆವಾಗ ಪ್ರೇರೆ ದೇವರು ಆರಿಸಿದ ಪ್ರವಾದಿಯಾದ ಏಳು ಎಂಬ ದೇವರ ಸೇವಕರು ಪ್ರೇರೆ ಆ ಯೋಬನ ಹತ್ರ ಮಾತನಾಡುವಾಗ ಆತನು ಹೇಳ್ತಾನೆ, ದೇವರು ಮಾತಾಡಿದ್ದು ಒಂದುಂಟು, ಅವ್ದು ಎರಡುಂಟು, ಮನಸ್ಸು ದಕ್ಷ ಪ್ರೇ ಮತ್ತು ದೇವರು ಕನಸಿನ ಇಲ್ಲಿ ನೋಡ್ತೇವೆ. ಹೊಸ ಬಿಡುಕಿಲಿ ಯೇಸು ಕ್ರಿಸ್ತನು ಪ್ರೇರೆ 7 ವಿಧವಾಗಿ ಮಾತನಾಡುತ್ತಾರೆ. ಅದರ ವಾಕ್ಯದಲ್ಲಿ ನಾವು ಹೊಸ ನೋಡ್ತೇವೆ. ಪ್ರೇ ದೇವರು ಯೇಸು ನಂಬಿಕೆ, ಯಾರು ಯೇಸು ನಂಬಿಕೆ ಇಟ್ಟಿದ್ದಾರು, ಯಾರು ನೀರು ನಿಮ್ಮಡಿ ದಿಷ್ಟ ಹತ್ಕೊಂಡಿದ್ದರು, ದೇವರು ನಿಮ್ಮನ್ನು ತನ್ನ ಮಕ್ಕಳೆಂದು ನಿಮ್ಮನ್ನು ಅದನ್ನು ಸ್ವೀಕಾರ ಮಾಡಿದ್ದಾನೆ. ಪ್ರೇ ನೀವು ದೇವರ ಮಕ್ಕಳಾಗಿದ್ದುಕೊಂಡು ದೇವರು ಬಯಸ್ತಾನೆ, ನೀವು ಆತನನ್ನು ಪ್ರೀತಿಸುವವರು, ಆತನ ಚಿತ್ರದ ನಡೆಯುವರು ಆಗಬೇಕು ಎಂಬುದು ದೇವರ ಬಯಕೆ ಆಗಿದೆ. ಅದು ನೀವು ಯೇಸು ಅಂಗೀಕಾರ ಮಾಡಿದವರು, ನೀರು ನಿಮ್ಮಡಿ ದಿಷ್ಟ ಹತ್ಕೊಂಡವರು, ದೇವರ ಮಕ್ಕಳಾದವರು ಪ್ರೇ ನೀವು ದೇವರ ಚಿತ್ತಕ್ಕೆ ಅವಿಧರಾಗಿ ನಡೆಯುವಾಗ, ನೀವು ಪಾಪವನ್ನು ಮಾಡುವಾಗ ದೇವರು ಪ್ರೇರೆ ಪ್ರೀತಿಯಿಂದ ನಿಮಗೆ ಗದರಿಸ್ತಾನೆ, ನಿಮ್ಮ ಸಂಗಡ ಮಾತನಾಡ್ತಾನೆ. 2 ಅಥವಾ 3 ಸಲ ಆದರೂ ದೇವರು ಮಾತನಾಡುತ್ತಾನೆ ಪ್ರೇರೆ. ಆ ಮಾತು ಕೇಳಿ ನಿಮ್ಮ ಪಾಪಕ್ಕೆ ಪಶ್ಚಾತ್ತ ಪಡದೇ ಇರುವುದಾದರೆ, ಆ ದೇವರ ಮಾತಿನ ಮಾತನ್ನು ನೀವು ವಿರೋಧಿಸುವುದಾದರೆ, ದೇವರ ಅನಂತರ ಪ್ರೇರೆ ಈಗ ಯೋಬನಂತರ ಎಲ್ಲಿ ಹೇಳ್ತಾನೆ, ಯೋಬನ ಈ ರೀತಿಯ ಕಷ್ಟಗಳು ಬರಲಿಕ್ಕೆ ಸೋದುವ ಕಾರಣ ಏನೆಂದರೆ, ದೇವರು ಯೋಬನಂತರ ಒಂದಲ್ಲ ಎರಡೊಟ್ಟಲಿ ಮಾತನಾಡಿದರು, ಆನಂತರ ದೇವರು ಯೋಬನಂತ ಕನಸಲ್ಲಿ ಮಾತಾಡಿದ್ರು. ಈ 3 ವಿಧವಾಗಿ ಮಾತನಾಡಿದ್ರು ಸಹ ಯೋಬನು ಅದನ್ನು ತಿರಸ್ಕರಿಸಿದನು,
ಅದನ್ನು ಅವನು ಅಹಂಕಾರಿ ಅದಂದರ್ಥ ಅದನ್ನು ತಿರಸ್ಕರಿಸಿದನು, ಅದಕ್ಕೆ ವಿಧೇನಾಗಲಿಲ್ಲ, ಆ ಪಾಪಕ್ಕೆ ಪಶ್ಚಾತ್ತ ಪಡಲಿಲ್ಲ, ಅವನು ಆತ್ಮಿಕವಾಗಿ ಅಹಂಕಾರಿ ಆದನು. ಆ ಅಹಂಕಾರ ಮರೆ ಮಾಡೋದಕ್ಕೋಸ್ಕರ ಅಂದರೆ ಅಹಂಕಾರಿಗಳು ಪ್ರೇರೆ ಅವರು ಪರಲೋಕಕ್ಕೆ ಹೋಗುವುದಿಲ್ಲ, ಅಹಂಕಾರಿಗಳು ನಿತ್ಯ ನರಕ ಹೋಗ್ತಾರೆ. ಅದೇ ಅವರು ಯೋಬನ ಆತ್ಮವು ನರಕಕ್ಕೆ ಹೋಗಬಾರದು, ಅವನ ಪಶ್ಚಾತ್ತ ಪಟ್ಟುಕೊಂಡು ಪರಲೋಕ ರಾಜ ಸೇರಬೇಕೆಂಬ ಉದ್ದೇಶದಿಂದ ದೇವರು ಸೈತನಿಗೆ ಅನುಮತಿ ಕೊಡುತ್ತಾನೆ ಯೋಬನ ಮೇಲೆ ಕಷ್ಟ ರೋಗ ಸೋದನೆ ತರುವುದಕ್ಕೆ. ಹಾಗಾದರೆ ಇವತ್ತು ಪವಿತ್ರಾತ್ಮನು ಪ್ರೇರೆ ನಿಮ್ಮ ಸಂಗಡ ಈ ಟಿ ವಿ ಮಾಧ್ಯಮದ ಮುಖಾಂತರ ಮಾತನಾಡ್ತಾನೆ, ವಾಕ್ಯಗಳು ಓದುವಾಗ ಮಾತನಾಡ್ತಾನೆ, ವಾಕ್ಯವನ್ನು ಧ್ಯಾನಿಸುವ ಮಾತನಾಡ್ತಾನೆ, ಸಭೆಯಲ್ಲಿ ನಿಮ್ಮ ಸೇವಕರ ಮುಖಾಂತರ ಮಾತನಾಡ್ತಾನೆ. ಕೆಲವು ಸಲ ದೇವರ ಸೇವಕರು ನಿಮಗೆ ವೈಯಕ್ತಿಕವಾಗಿ ನಿಮಗೆ ಕೈಗಿಟ್ಟು ಪ್ರಾರ್ಥನೆ ಮಾಡುವ ಪ್ರವಾದನೆ ಮುಖಾಂತರ ಮಾತಾಡ್ತಾನೆ. ಕೆಲವು ಸಂದರ್ಭದಲ್ಲಿ ದರ್ಶನ ಮುಖಾಂತರ ಮಾತನಾಡೋದು, ಕೆಲವು ಸಮಯ ಕನಸಲ್ಲಿ ಮಾತನಾಡೋದು. ಈ ರೀತಿ ದೇವರು ವಿಧ ವಿಧವಾಗಿ ನಿಮ್ಮ ಸಣ್ಣ ಮಾತಾಡಿಕೊಂಡು ನೀವು ಪಾಪದಲ್ಲಿ ಜೀವಿಸುವುದಾದರೆ ಪಾಪವನ್ನು ಬಿಡಬೇಕು, ಪಾಪಕ್ಕೆ ಪಶ್ಚಾತ್ತ ಪಡಬೇಕು ಎಂಬುದಾಗಿ ದೇವರ ಆತ್ಮನ ಮಾತನಾಡುತ್ತಾ ಇರ್ತಾನೆ. ಒಂದು ವೇಳೆ ಆ ದೇವರ ಸ್ವರವನ್ನು ಎರಡಲ್ಲ ಮೂರು ರೀತಿ ದೇವರು ಮಾತನಾಡ್ತಾನೆ, ಅದಕ್ಕಿಂತ ಹೆಚ್ಚು ಸಲ ದೇವರು ಮಾತನಾಡ ಈ ಮಾತನಾಡಿದ ಮಾತನ್ನು ಪ್ರೇರಣೆ ಹಳ್ಳಗಲುವುದಾದರೆ ಅದನ್ನು ತಿರಸ್ಕರಿಸಿದರೆ ಮಾತ್ರವೇ ದೇವರು ಶಿಕ್ಷೆಗೆ ಒಳಪಡಿಸ್ತಾನೆ. ಆ ಶಿಕ್ಷೆಗಳು ಬರುವಾಗ ಪ್ರೇರೆ ನೀವು ದೇವರಿಗೆ ಪ್ರಶ್ನೆ ಕೇಳುವರಾಗಬಾರ್ದು, ದೇವರ ಮುಂದೆ ತಗ್ಗಿಸ್ಕೊಂಡು ದೇವ ನನ್ನ ಪರೀಕ್ಷಿಸು, ನಂತರದಿಂದ ಶೋಧಿಸು, ಅಲ್ಲಿ ಕೇಡ ಮಾರ್ಗದಲ್ಲಿ ಏನನ್ನು ನೋಡಿ ಸನಾತನ ಮಾರ್ಗದಲ್ಲಿ ನಡೆಸು ಮಧ್ಯೆ ಪಶ್ಚಾತ್ತಾಪ ಪಡುವುದಾದರೆ ದೇವ ನಿಜವಾಗಿ ನಿಮ್ಮ ಪಾಪಗಳನ್ನು ಸಮಿಸ್ತಾನೆ. ಪಾಪದ ಬಂದ ರೋಗಗಳಿರಬಹುದು, ಪಾಪದ ಬಂದ ಯಾವುದೇ ಕಷ್ಟಗಳಿರ್ಬೋದು, ಎಲ್ಲ ಕಷ್ಟದಿಂದ ಎಲ್ಲ ರೋಗದಿಂದ ಎಲ್ಲ ಹಿಂಸೆಯಿಂದ ದೇವರಿಗೆ ಬಿಡುಗಡೆ ಕೊಡುವನಾಗಿದ್ದಾನೆ. ಒಂದು ವೇಳೆ ಪ್ರೇರೆ ನೀವು ಆತನ ಸ್ವರಕ್ಕೆ ಕಿವಿಗೊಡ್ದಿಲ್ಲೋ ಅದಕ್ಕೆ ಯೇಸು ಕ್ರಿಸ್ತಾನೆ ಕಿವಿಯುಳ್ಳವನು ಕೇಳಕ್ಕದೆ ದೇವರು ಕೃಪಾಳು, ದೇವರ ಪ್ರೀತಿ ಸ್ವರೂಪನು. ಆತನ ಮಕ್ಕಳಿಗೆ ಮೊದಲು ಸೂಚನೆ ಕೊಡದೆ ಎಂದಿಗೂ ಉಳಿಯುವುದಿಲ್ಲ, ಆತನ ಉಳಿಯುವುದ ಮೊದಲು ತುಂಬ ಸಲ ಆತನ ಮಕ್ಕಳಿಗೆ ಎಚ್ಚರಿಕೆ ಕೊಡುತ್ತಾನೆ. ಅಷ್ಟು ಆತನ ಪ್ರೀತಿ ಸ್ವರೂಪನು, ಕೃಪಾಳು, ತುಂಬ ತಾಳ್ಮೆಯಿಂದ ಆತನ ಸಹಿಸಿಕೊಡ್ತಾನೆ. ಅನಂತರ ಆತನ ತಾಳ್ಮೆ ಮೀರಿ ನಂತರ ಆತನ ಪ್ರೀತಿಯಿಂದ ಅಂದರೆ ಅದು ಕೋಪದಿಂದ ಶಿಕ್ಷಿಸುವುದಿಲ್ಲ, ನಿಮ್ಮನ್ನು ಆತನ ಪ್ರೀತಿ ಮಾಡಿ ನಿಮಿತ್ತಾಗಿ ಪ್ರೀತಿಯಿಂದ ಶಿಕ್ಷೆಗೆ ಒಳಪಡಿಸ್ತಾನೆ. ಅದಕ್ಕೆ ಆ ಶಿಕ್ಷೆಗಳು ನಿಮಗೆ ಬರಬಾರದು. ನಿಮಗೆ ಎಲ್ಲ ಸಮಯದಲ್ಲಿ ದೇವರ ಕೃಪೆಯು, ದೇವರ ಕರುಣೆಯು, ದೇವರ ಆಶೀರ್ವಾದ ಬರಬೇಕು. ಹಾಗಾದರೆ ದೇವರ ಆತ್ಮನು ತನ್ನ ಸಭೆಯಲ್ಲಿ ಮಾತನಾಡ್ತಾನೆ, ಸೇವಕರ ಮುಖಾಂತರ ಈ ಟಿ ವಿ ಮಧ್ಯಮುಖ ಮಾತನಾಡ್ತಾನೆ, ವಾಕ್ಯವನ್ನು ಓದುವಾಗ ಮಾತನಾಡ್ತಾನೆ, ಮಾತನಾಡಿದ ಮಾತಿಗೆ ವಿಧೇಯರಾಗಬೇಕು ಎಂಬುದಾಗಿ ಯೇಸುಕ್ರಿಸ್ತನ ಶಿಷ್ಯರಿಗೆ ಹೇಳುತ್ತಾನೆ. ಎರಡನೇ ಅರ್ಥ ನೋಡುವ ಎಚ್ಚರಿಕೆ ಉಳ್ಳವರಾಗಬೇಕು. ಇದರ ಅರ್ಥ ನೋಡಿದರೆ ಲೂಕನ್ನು ಬರೆದ ಸುವಾರ್ತೆ 12:15-21 ವಾಕ್ಯ, ಲೂಕ್ ಗಾಸ್ಪೆಲ್ ಚಾಪ್ಟರ್ 12:15-21. ಜನರಿಗೆ ಎಲ್ಲ ಲೋಭಕ್ಕೂ ಎಚ್ಚರಿಕೆಯಾಗದು ನಿಮ್ಮನ್ನು ಕಾಪಾಡಿಕೊಳ್ಳಿರಿ. ಒಬ್ಬನಿಗೆ ಎಷ್ಟು ಆಸ್ತಿ ಇದ್ದರೂ ಅದು ಅವನಿಗೆ ಜೀವಧಾರವಾಗುವುದಿಲ್ಲ ಎಂದು ಹೇಳಿ ಒಂದು ಸಾಮಿಯನ್ನು ಹೇಳಿದನು. ಅದೇನೆಂದರೆ ಒಬ್ಬನೊಬ್ಬ ಐಶ್ವರ್ಯವಂತನ ಭೂಮಿಯು ಚೆನ್ನಾಗಿ ಬೆಳೆಯಿತು. ಆಗ ಅವನು ತನ್ನೊಳಗೆ ನಾನೇನು ಮಾಡಲಿ, ನನ್ನ ಬೆಳೆಯನ್ನು ತುಂಬಿಡುವುದಕ್ಕೆ ನನಗೆ ಸ್ಥಳವಿಲ್ಲವಲ್ಲ ಎಂದು ಆಲೋಚಿಸಿ ಒಂದು ಕೆಲಸ ಮಾಡುತ್ತೇನೆ, ನನ್ನ ಕನ್ನಡಗಳನ್ನು ಕೀಲಿಸಿ ಅವುಗಳಿಗಿಂತ ದೊಡ್ಡ ಕನ್ನಡಗಳನ್ನು ಕಟ್ಟಿಸುವೆನು, ಅಲ್ಲಿ ನನ್ನ ಎಲ್ಲ ದವಸ ಧಾನ್ಯಗಳನ್ನು ಸರಕನ್ನು ತುಂಬಿಟ್ಟು ನನ್ನ ಜೀವಾತ್ಮಕ್ಕೆ ಜೀವವೇ ಅನೇಕ ವರುಷಗಳಿಗೆ ಬೇಕಾದಷ್ಟು ಸರಕು ನಿನಗೆ ಬಿದ್ದದೆ ವಿಶ್ರಮಿಸಿಕೋ, ಊಟ ಮಾಡು, ಕುಡಿ, ಸುಖಪಡು ಎಂದು ಹೇಳುವನು ಅಂದುಕೊಂಡನು. ಅದೇ ದೇವರು ಅವನಿಗೆ, ಬುದ್ಧಿಹೀನ ನೀನು, ಈ ಹೊತ್ತು ರಾತ್ರಿ ನಿನ್ನ ಪ್ರಾಣವನ್ನು ನಿನ್ನ ಕಡೆಯಿಂದ ಕೇಳುವರು, ಆಗ ನೀನು ಸಿದ್ಧ ಮಾಡಿಟ್ಟಿರುವುದು ಯಾರಿಗಾಗುವುದು ಎಂದು ಹೇಳಿದನು. ತನಗೋಸ್ಕರ ದ್ರವ್ಯವನ್ನಿಟ್ಟುಕೊಂಡು ದೇವರ ವಿಷಯಗಳಲ್ಲಿ ಐಶ್ವರ್ಯವಂತನಾಗದೆ ಇರುವನು ಅವನಂತೆಯೇ ಇದ್ದಾನೆ ಅಂದನು. ಯೇಸುಕ್ರಿಸ್ತನು ಪ್ರೇರೆ ಇಲ್ಲಿ ಒಬ್ಬ ಶ್ರೀಮಂತನಿಗೆ ಯೇಸುಕ್ರಿಸ್ತಾನೆ, ಅವನಿಗೆ ಎಷ್ಟು ಆಸ್ತಿ ಇದ್ದರೂ ಅವನು ತತ್ತಿಲ್ಲ, ಇನ್ನೂ ತನಗೆ ಆಸ್ತಿ ಕೂಡಿಸಿಕೊಳ್ಳೋದು, ಇನ್ನೂ ಹಣವನ್ನು ಕೂಡಿಸಿಕೊಳ್ಳೋದು, ಆದರೆ ದೇವರ ವಿಷಯದಲ್ಲಿ ಅವನು ಏನೂ ಕೂಡಿಸಿಕೊಳ್ಳಲ್ಲ. ಯೇಸುಕ್ರಿಸ್ತನು ಹೇಳ್ತಾನೆ, ಇವತ್ತು ರಾಜನ ಪ್ರಾಣವನ್ನು ಕೇಳಿಕೊಂಡ್ರೆ ಕೂಡಿಸಿಕೊಂಡ್ರೆ ಇವತ್ತು ನಿಮಗೆ ನಿತ್ಯ ಜೀವ ಬೇಕಾ, ನೀವು ನಿಮ್ಮ ಗಂಟನ್ನು ಪರಲೋಕದಲ್ಲಿ ಇಡಬೇಕು ಎಂದು ಯೇಸುಕ್ರಿಸ್ತಾನೆ. ನೋಡ್ತೇವೆ ಅಪ್ಪದ ಪೌಲನು ತಿಮೊಥಿಗೆ ಬರೆದ ಮೊದಲನೇ ಪತ್ರಿಕೆ 6:17-19 ವಾಕ್ಯ, 1 Timothy 6:17-19. ಈ ಲೋಕ ವಿಷಯದಲ್ಲಿ ಐಶ್ವರ್ಯವುಳ್ಳವರು ಆಂಕರಿಗಳಾಗಿರದೆ ಅಸ್ಥಿರವಾದ ಐಶ್ವರ್ಯದ ಮೇಲೆ ನಿರೀಕ್ಷೆ ಎನ್ನಿಡದೆ ನಮ್ಮ ಅನುಭೋಗಕ್ಕೋಸ್ಕರ ನಮಗೆಲ್ಲವನ್ನೂ ಏರಳವಾಗಿ ದಯಪಾಲಿಸುವ ದೇವರ ಮೇಲೆ ನಿರೀಕ್ಷೆಯನ್ನಿಡಬೇಕೆಂತಲೂ
ವಾಸ್ತವವಾದ ಜೀವವನ್ನು ಹೊಂದುವುದಕ್ಕೋಸ್ಕರ ಅವರು ಒಳ್ಳೆಯದನ್ನು ಮಾಡುವವರು, ಸತ್ಕ್ರಿಯೆಗಳಲ್ಲಿ ಐಶ್ವರ್ಯವಂತರು, ದಾನ ಧರ್ಮಗಳನ್ನು ಮಾಡುವವರು, ಪರೋಪಕಾರ ಮಾಡುವವರು ಆಗಿದ್ದು ಮುಂದಿನ ಕಾಲಕ್ಕೆ ಒಳ್ಳೆಯ ಅಸ್ಥಿವಾರವಾಗುವಂಥವರನ್ನು ತಮಗೆ ಕೂಡಿಸಿಟ್ಟುಕೊಳ್ಳಬೇಕೆಂದು ಅವರಿಗೆ ಆಜ್ಞಾಪಿಸು. ಪ್ರಿಯರೇ, ಯೇಸು ಕ್ರಿಸ್ತನ ಐಶ್ವರ್ಯವಂತನಿಗೆ ಅವನಿಗೆ ಬೇಕಾದಷ್ಟು ಆಸ್ತಿ ಇತ್ತು. ಬೇಗದ ಅವನು ತನ್ನಗೋಸ್ಕರವಾಗಿ ಅವನು ಚಿಂತಿದ್ದಾನೆ. ಅದೇ ಅವನು ಚಿಂತಿಲ್ಲ, ತಾನು ಸತ್ತ ನಂತರ ತನ್ನ ಆತ್ಮವು ಪರಲೋಕ ಹೋಗುತ್ತದೆ ಬೇಕು, ಅವನು ಚಿಂತಿಲ್ಲ. ಅದೇ ಯೇಸು ಕ್ರಿಸ್ತನ ಇಷ್ಟೆಲ್ಲ ನೀನು ಕೂಡಿಸಿಕೊಂಡಿದ್ದೀವಿ, ಅದೇ ಪರಲೋಕದಲ್ಲಿ ಏನು ಕೂಡಿಸಿಕೊಳ್ಳಲ್ಲ, ನಿನ್ನ ಬುದ್ಧಿ ಆಗಿದ್ದು. ಇವತ್ತು ಬರೇ ದೇವರ ವಾಕ್ಯ ನೋಡ್ತೇವೆ, ಬಡವರು ಸರಿ ಪ್ರತಿಯೊಬ್ಬರು ದೇವರಿಗೆ ಕೊಡುವ ದಸಮಾಂಶ ಕಾಣಿಕೆಯನ್ನು ಕೊಡಲೇಬೇಕು. ಅಷ್ಟೇ ಅಲ್ಲದೆ ಐಶ್ವರ್ಯವಂತವರು ಯಾರಿಗೆ ಇನ್ನೂ ಆರ್ಥಿಕವಾಗಿ ಇನ್ನೂ ತುಂಬ ಸಮೃದ್ಧಿ ಉಳ್ಳವರಾಗಿದ್ದೀರಿ, ಆಸ್ತಿವಂತರಾಗಿದೆ, ಆಸ್ತಿವಂತರಿಗೆ ಶ್ರೀಮಂತ ದೇವರ್ತಾನೆ. ನಿಮ್ಮಲ್ಲಿ ದಸಮಾಂಶ ಕಾಣಿ ಕೊಡು ಮಾತ್ರ, ಅದನ್ನು ಹೆಚ್ಚಾಗಿ ಪರೋಪಕಾರ ಮಾಡುವವರು, ದೇವರ ಸೇವೆಪರಿ ಸೇವೆಗೆ ಪ್ರೇ ನೀವು ದಾನ ಧರ್ಮ ಮಾಡುವವರು, ಪ್ರೇ ನಿಮ್ಮ ಆಸ್ತಿಗಳನ್ನು ಮಾರಿ ದೇವರ ಸೇವೆ ಕೊಡುವವರಾಗಬೇಕು ಎಂಬುದಾಗಿ ಅಪ್ಪಸ್ ಬರುತ್ತಾರೆ. ಯಾಕಂದರೆ ಈ ಲೋಕದಲ್ಲಿ ನೀವು ಗಂಟು ಮಾಡಿಟ್ಕೊಂಡು ಪರಲೋಕದಲ್ಲಿ ನೀವು ಗಂಟು ಇಲ್ಲದಿದ್ದರೆ ನಿಮಗೆ ಪರಲೋಕ ರಾಜ್ಯ ಸಿಗುವುದಿಲ್ಲ. ನಿಮಗೆ ಪರಲೋಕ ರಾಜ್ಯ ಬೇಕಪ್ಪರೇ, ಈ ಲೋಕದಲ್ಲಿ ನೀವು ಏನು ನೀವು ಸಂಪಾದನೆ ಮಾಡ್ತಿರ್ಬೇ, ಆ ಮೊದಲನೇದಾಗಿ ದೇವರಿಗೆ ದಸಮದ ಕಾಣಿಕೆಯಲ್ಲಿ ನೀವು ನಂಬಿಕೆ ತಗೊಳ್ಬೇಕು. ಅದಂಗೆ ಹೆಚ್ಚಾಗಿ ಪ್ರೇರೇ ನಿಮಗೆ ಇದ್ದ ಐಶ್ವರ್ಯದಲ್ಲಿ ಪ್ರೇರೇ ನಿಮ್ಮ ಕುಟುಂಬಕ್ಕೆ ಇಡಬೇಕು. ಅದು ಇನ್ನೂ ಹೆಚ್ಚು ಐಶ್ವರ್ಯವನ್ನು ಪಡೆದ ದೇವರ ಸೇವೆಗೋಸ್ಕರ ನೀವು ದಾನ ಧರ್ಮ ಮಾಡುವವರು, ಪರೋಪಕಾರ ಮಾಡುವವರು ಆಗಬೇಕು ಎಂಬುದಾಗಿ ಅಪ್ಪ ಕೊಡುತ್ತೆ. ಒಂದೇ ವೇಳೆ ಪ್ರೇರೇ ನಿಮ್ಮ ಐಶ್ವರ್ಯದಲ್ಲಿ ನೀವು ಎಷ್ಟು ಇದ್ದರೂ ತೃಪ್ತಿ ಆಗಿದೆ, ನಿಮಗೋಸ್ಕರ ಕೂಡಿಸಿದರೆ ನೀವು ಆ ಬುದ್ಧಿನ ಮನಸ್ಸು ಓಡಿಕಾಗಿದ್ದೀರಿ. ಪ್ರಾಧಕರು ದೇವರ ಆತ್ಮನೇ ಹೆಚ್ಚಿಕೊಳ್ಳಲು, ನೀವು ಎಷ್ಟು ಆಸ್ತಿ ಇದ್ದರೂ ಅದು ನಿಮ್ಮ ನಿತ್ಯ ಜೀವ ಕೊಡುತ್ತಲ್ಲ, ಅದು ಪ್ರೇ ಈ ಲೋಕದಲ್ಲಿ ಬಿಟ್ಟು ಹೋಗುತ್ತೀರಿ. ಅದು ನಿತ್ಯ ಜೀವ ಸಿಗಬೇಕಾ, ಪರಲೋಕದಲ್ಲಿ ನಿಮ್ಮ ಗಂಟುಟ್ಟುಕೊಳ್ಬೇಕು. ಪರಲೋಕದಲ್ಲಿ ಪ್ರೇ ನಿಮ್ಮ ಐಶ್ವರ್ಯದಲ್ಲಿ ದೇವರ ಮಹಿಮೆಗಾಗಿ ಅದು ಉಪಯೋಗ ಮಾಡುವುದಾದ್ರೆ ಮಾತ್ರ ಪರಲೋಕದಲ್ಲಿ ನಿಮಗೆ ಬಹುಮಾನ ಸಿಗುತ್ತೆ, ನಿಮ್ಮ ಆತ್ಮಕ್ಕೆ ನಿತ್ಯ ಜೀವ ಸಿಗುತ್ತೆ. ಈ ಲೋಕದಲ್ಲಿ ಪ್ರೇ ಎಷ್ಟು ಗಂಟು ಇಟ್ಟುಕೊಂಡರೂ ಒಂದಿನ ಸಾಯಲಿಕ್ಕೆ ಉಂಟು. ಅದಕ್ಕೂ ಪ್ರೇರೇ ಯೇಸು ಕ್ರಿಸ್ತನಲ್ಲಿ ನೀನು ಬುದ್ಧಿಯನ್ನು ಪ್ರಿಯವತ್ತು ನಿಮ್ಮ ಆಸ್ತಿ ಪಾಸ್ತಿ ಬಗ್ಗೆ ದೇವನಿಗೆ ಎಷ್ಟು ಹಣ ಇರಬಹುದು ನಿಮಗೋಸ್ಕರ ಇಟ್ಟುಕೊಳ್ಳದೆ ದೇವರ ರಾಜ್ಯಕ್ಕೋಸ್ಕರ ಚಿಂತೆ ಮಾಡಿರಿ. ಪ್ರೇ ದೇವರ ಸೇವೆಗಾಗಿ ಚಿಂತೆ ಮಾಡಿರಿ, ಎಷ್ಟು ಸಾಧ್ಯ ಅಷ್ಟು ದೇವರ ಸೇವೆಗೋಸ್ಕರ ಉದಾರವಾಗಿ ಕೊಡಿರಿ, ದಾನ ಧರ್ಮ ಮಾಡಿ. ಈ ಲೋಕದಲ್ಲಿ ಫಲ ಪರಲೋಕದಲ್ಲಿ ನಿಮಗೆ ಫಲ ಸಿಗ್ತದೆ ಎಂಬುದಾಗಲಿ ಯೇಸು ಕ್ರಿಸ್ತನು ಅಲ್ಲಿ ಎಚ್ಚರಿಕೊಳ್ಳವರಾಗಬೇಕಂತಾನೆ. ಗಾಲಾತಿಯರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 7 ಮತ್ತು 8 ವಾಕ್ಯದಲ್ಲಿ ಬರೀ ಅಪೊಸ್ತಲ ಪೌಲನು ಈಗ ಹೇಳ್ತಾನೆ. ಗಾಲಾತಿಯರಿಗೆ 6:7-8 ಮೋಸ ಹೋಗಬೇಡ್ರಿ, ದೇವರು ತಿರಸ್ಕಾರ ಸಹಿಸುವನಲ್ಲ. ಮನುಷ್ಯನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ತನ್ನ ಶರೀರ ಭಾವವನ್ನು ಕುರಿತು ಬಿತ್ತುವವನು ಆ ಭಾವದಿಂದ ನಾಶನ ಕೊಯ್ಯುವನು, ಆತ್ಮನ ಕುರಿತು ಬಿತ್ತುವನು ಆತ್ಮನಿಂದ ನಿತ್ಯ ಜೀವವನ್ನು ಕೊಯ್ಯುವನು. ಪ್ರೇರಿ ಅಪ್ಪ ಅತಿ ಸ್ಪಷ್ಟತೆ, ಪ್ರೇ ಪ್ರೇ ಮೋಸ ಹೋಗಬೇಡ್ರಿ, ದೇವರೆಂದಿಗೂ ತಿರಸ್ಕಾರ ಸಹಿಸುವನಲ್ಲ. ಮನುಷ್ಯ ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ನೀವು ಬಿತ್ತಿರಿಸ ಬಾರಿ ಎಚ್ಚರಿಕೆ ಕೊಯ್ಯಬೇಕು. ಅದೇ ಅಪ್ಪಸ್ ಬರೋದೇ ನೀವು ಶರೀರ ಭಾವ ಪ್ರಕಾರ ಬಿತ್ತಿದ್ದರೆ ಆ ಭಾವದ ನಾಶ ಏನು ನಾಶ ಪಡೆ ಶರೀರ ಭಾವ ಪ್ರಕಾರ ಬಿತ್ತುವುದು ಇದು ಅರ್ಥವಾಗಿದೆ. ಕಲೆತೆ ದೇವರಿಗೆ ಪತ್ರಿಕೆ 5:19-21 ವಾಕ್ಯ, ಈ ಶರೀರ ಭಾವದ ಪ್ರಕಾರ ನಡೆಯುತ್ತಿರೋ ಈ ಶರೀರ ಭಾವದ ಕರ್ಮಗಳು ನಿಮಗೆ ಕಾಣಲ್ಪಡ್ತವೆ, ನೀವು ನಾಶವಾಗುತ್ತೀರಿ, ನೀವು ಪರಕ್ಕೆ ಹೋಗುವುದಿಲ್ಲ. ನಾನು ಓದ್ತೇನೆ ಅದು ಗಲತೆ 5:19-21. ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿವೆ, ಅವೇ ಯಾವುದೆಂದರೆ ಜಾರತ್ವ, ಬಂಡುತನ, ನಾಚಿಗೇಡಿತನ, ವಿಘ್ನಾರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆಕಿಸು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮಸ್ತರ, ಕುಡುಕಿತನ, ದುಂದುವತನ ಇಂಥವುಗಳೇ. ಇವುಗಳ ವಿಷಯದಲ್ಲಿ ಇಂಥ ಕಾರ್ಯಗಳನ್ನು ನಡೆಸುವರು ದೇವರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂದು ನಾನು ಹಿಂದೆ ಹೇಳಿದಂತೆ ಈಗಲೂ ನಿಮ್ಮನ್ನು ಎಚ್ಚರಿಸ್ತೇನೆ. ಅಪ್ಪನೇ ಶರೀರ ಪಾಪರ ಬಿತ್ತುವುದು ಬರೇ ಇದು ಆಗಿದೆ. ನೀವು ಶರೀರ ಪ್ರಕಾರ ನಡೆಯುತ್ತೀರೋ ಆ ಶರೀರಭಾವದ ಕರ್ಮಗಳು ಕಾಣಲ್ಪಡದೆ ಈ ಶರೀರಭಾವ ಪ್ರಕಾರ ನಡೆಯೋರು ಈ ಶರೀರಭಾವ ಪ್ರಕಾರ ನಾಶವಾಗ್ತಾರೆ, ಅವರ ಆತ್ಮಿಕವಾಗಿ ನಾಶವಾಗ್ತಾರೆ. ಅದು ಆತ್ಮಕ್ಕೂ ಬಿತ್ತುವವರು ನಿತ್ಯ ಅದಾಗದೆ ಬರೇ ಗಲ್ಲದ 5:22-23 ವಾಕ್ಯ, ಆದರೆ ದೇವರಾತ್ಮನಿಂದ ಉಂಟಾಗುವ ಫಲವೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಸಮಯದ ಇಂಥವುಗಳೇ. ಇಂಥವನ್ನು ಯಾವ ಧರ್ಮಶಾಸ್ತ್ರ ಆಕ್ಷೇಪಿಸಿಲ್ಲ. ಪ್ರೀ ಪವಿತ್ರಾತ್ಮ ಪ್ರಕಾರ ನಡೆಯುತ್ತಾರೆ. ನಿಮ್ಮಲ್ಲಿ ಈ 9 ಫಲ ತೊಗೊಬೇಕು ಮತ್ತು ಈ 9 ಫಲಗಳು ಇರುವ ಪ್ರತಿಯೊಬ್ಬರು ನಿತ್ಯ ಜೀವವನ್ನು ಹೊಂದುತ್ತಾರೆ. ಹಾಗಾದರೆ ಪ್ರೇರೆ ಎಚ್ಚರಿಕೊಳ್ಳವರಾಗಿರಿ, ಮೋಸ ಹೋಗಬೇಡ್ರಿ, ದೇವರು ಎಂದು ತಿರಸ್ಕಾರ ಸಹಿಸಲಿಲ್ಲ. ಪ್ರೇ ಆದಿಕಾಂಡ ಪುಸ್ತಕ 8:22 ವಾಕ್ಯದಲ್ಲಿ ಈಗ ಹೇಳ್ತದೆ ಪ್ರೇರೆ, ಭೂಮಿ ಇರುವ ತನಕ ಬಿತ್ತನೆಯು, ಕೊಯ್ಲು, ಚಳಿಯು, ಸೆಕೆಯು, ಬೇಸಿಗೆಕಾಲವು, ಹಿಮಕಾಲವು, ಹಗಲು ಇರು ಇವರ ಕ್ರಮ ತಪ್ಪುವುದೇ ಇಲ್ಲ ಅಂದುಕೊಂಡವನು. ಬರೀ ಈ ಭೂಮಿ ಇರು ತನಕ ಬಿತ್ತನೆ, ಕೊಯ್ಲು ಇದೆಲ್ಲ ತಪ್ಪುವುದೇ, ಇದು ಭೂಮಿಯ ಕ್ರಮ. ಅದಕ್ಕೆ
ಅಪ್ಪನ ಮೋಸ ಹೋಗಬೇಡ್ರಿ, ದೇವರು ತಿರಸ್ಕರಿಸಲ್ಲ, ಮನುಷ್ಯ ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ಸರಿಯ ಪಾಪ ಬಿತ್ತಿರೋ ಸಾಹೇಬ್ ನಾಶನ ಕೊಯ್ಯುತ್ತೀರಿ, ಅಷ್ಟೇ ಪಶ್ಚಾತ್ತ ಪಡೆದಿಲ್ಲವೋ ನಿಮ್ಮನ್ನು ರಕ್ಷಣೆಯನ್ನು ಕಳೆದುಕೊಳ್ತೀರಿ. ಅದು ಆತ್ಮಕ್ಕೆ ಬಿತ್ತುವವರು ಪವಿತ್ರ ಒಂಬತ್ತು ಫಲಗಳನ್ನು ತರುತ್ತೀರಿ. ಒಂಬತ್ತು ಫಲಗಳಲ್ಲಿರುವವರು ನೀವು ನಿತ್ಯ ಜೀವನ ಹೊಂದಿರಿ. ಮುಂದೆ ಅಪ್ಪಸ್ಪಾಲನ್ನು ಅತಿ ಸ್ಪಷ್ಟವಾಗಿ ಇಲ್ಲಿ ಹೇಳುತ್ತಾರೆ. ಬರೇ ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ. ಎಪ್ಪಿಸಿದ್ದವರಿಗೆ ಬಂದ ಪತ್ರಿಕೆ 5:15-17 ವಾಕ್ಯ, ಎಫೆಸಿಯನ್ಸ್ 5:15-17 ವರ್ಸ್. ಆದ ಕಾರಣ ನೀವು ನಡೆಕೊಳ್ಳುವ ರೀತಿಯನ್ನು ಕುರಿತು ಚೆನ್ನಾಗಿ ನೋಡಿಕೊಳ್ಳಿರಿ. ಜ್ಞಾನವಿಲ್ಲದವರಾಗಿರದೆ ಜ್ಞಾನವಂತರಾಗಿರಿ. ಈ ದಿನಗಳು ಕೆಟ್ಟವುಗಳಾಗಿವೆ, ಆದ್ದರಿಂದ ಕಾಲವನ್ನು ಸುಮ್ಮನೆ ಕಾಲಕೊಳ್ಳದೆ ಅದೇ ಬೆಲೆಯಿಲ್ಲದೆಂದು ಉಪಯೋಗಿಸಿಕೊಳ್ಳಿರಿ. ಮತ್ತು ಬುದ್ಧಿಹೀನರಾಗಿ ನಡೆಯದೆ ಕರ್ತನ ಚಿತ್ತವೇನೆಂಬುದು ವಿಚಾರಿಸಿದವರಾಗಿರಿ. ಇಲ್ಲಪ್ಪ ಪೌಲ್ ಹೇಳ್ತಾನೆ, ನೀವು ನಡೆಕೊಳ್ಳುವ ರೀತಿಯನ್ನು ಹೇಗೆ ನಡೆದುಕೊಳ್ಳುತ್ತೀರೋ ಪ್ರತಿದಿನ ಇದರ ವಾಕ್ಯದ ಮುಖಾಂತರ ನಿಮ್ಮ ನಡತೆಯನ್ನು ಪರೀಕ್ಷಿಸುವಾಗಬೇಕು. ಯಾಕಂದರೆ ಈ ದಿನಗಳು ತುಂಬ ಕೆಟ್ಟವುಗಳಾಗುವೆ. ಈ ಲೋಕದಲ್ಲಿ ನಡೆಯುವ ಪ್ರೇರಣೆ ಜ್ಞಾನವಂತರಾಗಬೇಕು. ಯಾಕಂದರೆ ಇದರ ವಾಕ್ಯ ನೋಡ್ತೇವೆ, ಜ್ಞಾನ ಜ್ಞಾನಿಯು ಕೇಡನ್ನು ನೋಡಿ ಅಡಗಿಕೊಳ್ಳುತ್ತಾನೆ. ಆ ಜ್ಞಾನಿಗೆ ದೇವರು ಮುಂದೆ ಇರೋ ಕೇಡನ್ನು ತೋರಿಸಿಕೊಡ್ತಾನೆ. ಆ ಜ್ಞಾನವಂತನು ಆ ಕೇಡಿನಿಂದ ಅಡಿಕೊಳ್ಳು, ಅದು ಬುದ್ಧಿಹೀನನು ಮುಂದೆ ನಷ್ಟವಾಗುತ್ತೆ. ನೀವು ಬುದ್ಧಿಹೀನರಾಗಿ ನಡೆಯಬಾರದು. ಈ ಲೋಕ ಕೆಟ್ಟತನ ತುಂಬಿದೆ. ಅದೇ ಅಪ್ಪ ಹೇಳ್ತಾನೆ, ಈ ಲೋಕದ ಏನು ನೀವು ಕೆಲಸ ಮಾಡುವಾಗ ಅಥವಾ ಒಂದು ಬಿಸ್ನೆಸ್ ಮಾಡುವಾಗ ಏನು ಮಾಡುವಾಗ ದೇವರ ಚಿತ್ತವನ್ನು ಕೇಳಿರಿ. ದೇವರ ಹತ್ರ ಬೇಡಿರಿ. ದೇವರ ವಾಕ್ಯ ಹೇಳ್ತದೆ, ಐಜಯ ಪ್ರವಾದನೆ ಪುಸ್ತಕ 55:5 ಏಳನೇ ವಾಕ್ಯದ ಈಗತಾನೆ, ನಿನ್ನ ಆಲೋಚನೆಗಳು ನನ್ನ ಆಲೋಚನೆಗಳು ಅಲ್ಲ, ನಿನ್ನ ಮಾರ್ಗಗಳು ನನ್ನ ಮಾರ್ಗಗಳು ಅಲ್ಲ. ಆಕಾಶ ಎಷ್ಟು ಉಂಟೋ ಅಷ್ಟು ಆಗಿದ್ರೆ ನಿಮ್ಮ ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಪ್ರತಿಯೊಂದು ಸಂಗತಿಗಳು ಮಾಡುವಾಗ, ಪ್ರತಿಯೊಂದು ಸಂಗತಿಯನ್ನು ಆರಿಸುವಾಗ, ಪ್ರತಿಯೊಂದು ಬಿಸ್ನೆಸ್ ಮಾಡುವಾಗ ನೀವು ದೇವರ ಆಲೋಚನೆ, ನೀವು ಮದುವೆ ಜೀವಿತದಲ್ಲಿ ಜೀವನ ಸಂಗತಿಗಳನ್ನು ಆರಿಸುವಾಗ ನಿಮ್ಮ ಸ್ವಬುದ್ಧಿಯಿಂದ ಆರಿಸದೆ ದೇವರ ಹತ್ತಿರಕ್ಕೆ, ದೇವರೇ ನಿನ್ನ ಆಲೋಚನೆ ನನಗೆ ಕೊಡು, ನಿನ್ನ ಚಿತ್ತನ್ನು ತಿಳಿಯಪಡಿಸು. ಆಗ ದೇವರು ಯಾರ್ಯಾರನ್ನು ದೇವರ ಹತ್ರ ಕೇಳುತ್ತೀರೋ ಪವಿತ್ರಾತ್ಮನು ನಿಮಗೆ ನಿಮ್ಮ ಭವಿಷ್ಯದ ಕುರಿತು ನಿಮ್ಮ ಬಗ್ಗೆ ನಿಮಗೆ ತೋರಿಸಿಕೊಡುವನಾಗಿದ್ದೇನೆ. ಆ ದೇವರ ಚಿತ್ತವನ್ನು ತಿಳಿದುಕೊಂಡು ದೇವರ ಜ್ಞಾನ ಹೊಂದಿಕೊಂಡು ಜ್ಞಾನವಂತರಾಗಿ ನಡೆಯುವಾಗಬೇಕು. ಜ್ಞಾನ ಏನಾಗಿ ನಡೆಯಬಾರದು ಎಂಬುದಕ್ಕೆ ಅಪ್ಪಸ್ಪಾಲನ ಎಚ್ಚರಿಕೆ ಕೊಡುವನಾಗಿದ್ದೇನೆ ಪ್ರಿಯರೇ. ಹಾಗಾದರೆ ಈ ಎರಡು ಸಂಗತಿಗಳು ಇಸ್ಕೊಳ್ತಾನೆ. ನೀವು ಕೀವುಳ್ಳವರು ಕೇಳಬೇಕು, ಕೇಳಿ ವಿದ್ಯಾರಾಗುತ್ತಾರೆ. ನೀವು ಎರಡನೇ ಮರಣ ನಿಮ್ಮ ಜಯ ಹೊಂದುವುದಿಲ್ಲ. ವಿದ್ಯಾರಾಗೋರಿಗೆ ಆಶೀರ್ವಾದ ಉಂಟು, ವಿದ್ಯಾರಾದವರಿಗೆ ಬಿಡುಗಡೆ ಉಂಟು, ವಿದ್ಯಾರಾದವರಿಗೆ ಕರುಣೆ ಸಿಗ್ತದೆ, ವಿದ್ಯಾರಾದವರಿಗೆ ಪ್ರಾರ್ಥನೆ ಉತ್ತರವು ಬರ್ತದೆ, ವಿದ್ಯಾರಾದವರಿಗೆ ಎಲ್ಲ ರೋಗಗಳಿಂದ ಗುಣ ಮಾಡುವನಾಗಿದ್ದಾನೆ. ಅದಕ್ಕೆ ಪ್ರೇ ಏನು ಕೇಳುತ್ತಿರೋ ಈ ಟಿವಿ ಮಾಧ್ಯಮದಲ್ಲಿ ಜಾಗರೂಕ ಕೇಳಿ. ಎರಡನೇದಾಗಿ ಎಚ್ಚರಿಕೆಯಾಗಬೇಕು ಪ್ರೇ. ಒಂದು ಅತಿ ಭೋಜನ ಮದುವಿನಿಂದಲೂ ಪ್ರಪಂಚ ಚಿಂತೆಗಳಿಂದ ಆಮೇಲೆ ಮರದ ಭಾರವಾಗಲಿ ಬಿಡಬೇಡಿ. ಯಾವಾಗ ಗಲಿಗೆ ನಿಮ್ಮ ಪ್ರಾಣ ಹೋಗ್ತದೋ, ಯಾವ ಗಲಿ ಏಸ್ಕೊಳ್ಳೋ ನಿಮ್ಗೆ ಗೊತ್ತಿಲ್ಲ. ನಿಮಿತಾಗಿ ಪ್ರತಿ ನಿಮ್ಮ ಆತ್ಮ ಎಚ್ಚರ ಉಳ್ಳವರಾಗಬೇಕು. ಹಣದ ವಿಷಯದಲ್ಲಿ ಎಚ್ಚರಿಕೊಳ್ಳೋರಾಗಿರಿ, ಶ್ರೀಮಂತಿಕೆ ಎಚ್ಚರಾಗಿರಿ. ಪ್ರೇ ಏನು ಬಿತ್ತಿದ್ರು ಅದು ಈ ರೀತಿ ನೀವು ಎಚ್ಚರಿಕೊಳ್ಳೋರಾಗಬೇಕು. ಮತ್ತು ಯಾರ ಹತ್ರ ಉಂಟು, ಯಾರು ಇನ್ನೂ ವಾಕ್ಯಕ್ಕೆ ವಿಧಾನಿದ್ದರೋ ಅವರು ಇನ್ನೂ ದೇವರು ವಾಕ್ಯದ ಮುಖದಲ್ಲಿ ಮಾತನಾಡುವಾಗಿದ್ದಾನೆ. ಯಾರು ವಾಕ್ಯನ ತಿರಸ್ಕಾರ ಮಾಡ್ತಾರೋ ಅವರಲ್ಲಿ ಬಿತ್ತಬಿಟ್ಟ ವಾಕ್ಯವು ಸೈತನ್ನು ತೆಗೆದುಕೊಂಡು ಹೋಗ್ತಾನೆ. ಮುಂದೆ ಯೇಸುಕ್ರಿಸ್ತನು ಎಚ್ಚರಿಕೆ ಕೊಡುತ್ತಾನೆ. ಪ್ರಾರ್ಥನೆ ಮಾಡೋಣ. ತನ್ನ ದೇವರೇ ನಿನಗೆ ಸ್ತೋತ್ರ, ನನ್ನ ಕೊಂಡಾಡ್ತಾನೆ ಈ ಸದ್ಯಗಳ ಪ್ರತಿ ವೀಕ್ಷಕರನ್ನು ದೇವ ವಿದ್ಯೆಯನ್ನು ತೆಗೆದುಕೊಳ್ತೇವ. ನಿನ್ನ ಮಕ್ಕಳು ಕೇಳುವ ಯಾವುದೇ ವಾಕ್ಯವನ್ನು ಅವರು ಮರೆತು ಬಿಡದೆ ಹಾಗೂ ರಾತ್ರಿ ಅದನ್ನು ಧ್ಯಾನ ಮಾಡಿಕೊಂಡು ಆ ವಾಕ್ಯ ನಡೆದಿನ ಕೃಪೆ ಆ ವಿಧೇಯತೆ ಕೊಟ್ಟು ಪ್ರತಿಯೊಬ್ಬರನ್ನ ಆಶೀರ್ವಾದವನ್ನು ಆ ಬಿಡುಗಡೆಯನ್ನು ಆ ನಿತ್ಯ ಜೀವಂದುಕೊಳ್ಳುವಂತೆ ನಿನ್ನ ಕೃಪೆಯನ್ನು ಕೊಡಬೇಕು ನಾನು ಬಿಡಿಕೊಳ್ತೇನೆ. ಯೇಸು ಕ್ರಿಸ್ತ ನಾಮದಲ್ಲಿ ಆಮೇನ್. ಜಯ ವೀರ ದೇವನಿಗೆ
ವೀರದೇವನಿಗೆ ನಿತ್ಯ ಸ್ತುತಿ ಸಲ್ಲು.